ಇಲ್ಲ ಸರ್, ಪ್ರತಿ ಒಂದು 20 ವರ್ಷದಿಂದ ಇದೇ ಪಾಡೆ. ಆದರೆ ತುಂಬ ನಾವು 10 ವರ್ಷ ಆಯ್ತು ಈ ಊರಿಗೆ ಬಂದ್ಬಿಟ್ಟು, ಆದರೆ ಪ್ರತಿ ವರ್ಷನೂ ಇದೇ ರೀತಿಯಲ್ಲೇ ಇರ್ತದೆ. ಆದರೆ ಆ ಮೋರಿ ಸರಿ ಮಾಡಿಕೊಟ್ರೆ ನಮ್ಗೆ ಯಾವ ತೊಂದರೆನೂ ಇರಲ್ಲ. ನೆನ್ನೆ ನೈಟು ನಾವು ಮಕ್ಕಳು ಇಟ್ಕೊಂಡಿದ್ದೀವಿ, ನಮ್ಮ ಮಕ್ಕಳಿಗೆ ಡಿಲಿವರಿ ಆಗಿದೆ, 5 ದಿನ ಆಯಿತು ಡಿಲಿವರಿ ಆಗಿ. ಮನೆ ಒಳಗಡೆಲ್ಲ ಹಾವು ಬಂದಿತ್ತು, ಅದನ್ನ ನೋಡ್ಸ್ಕೊಂಡು ತುಂಬ ಪಾಡು. ಮಕ್ಳಿಗೆ ಸ್ಕೂಲ್ಗೆ ಹೋಗಿಲ್ಲ, ಮನೇಲೇ ಇಟ್ಕೊಂಡಿದ್ದೀವಿ, ಬ್ಯಾಗು ಬುಕ್ಸು ಎಲ್ಲ ಹೋಗ್ಬಿಡ್ತು. ಇದೇ ಪ್ರತಿಯೊಂದು ವರ್ಷ ಯಾವಾಗ ಮಳೆ ಬಂತಂದ್ರೂ ನಮ್ಗೆ ಇದೇ ತೊಂದರೆ. ಆದರೆ ಅದೊಂದು ಸರಿ ಮಾಡಿ ಕೊಟ್ಟರೆ ಎಲ್ಲ ಸರಿ ಹೋಗ್ತದೆ ಅಂತ. ಬಂದ್ಬಿಟ್ಟು ಹೇಳ್ಬಿಟ್ಟು ಏನಾದರೂ ನಾವು ಪರಿಹಾರ ಕೊಡ್ತೀವಿ, ಏನು ಬೇಜಾರು ಮಾಡ್ಕೋಬೇಡಿ ಅಂದ್ಬಿಟ್ಟು ನಿನ್ನೆ ಊಟನೂ ಕೊಟ್ಬಿಟ್ಟು ಅದ್ರ ಮಧ್ಯಾಹ್ನ ಬಂದು. ಅದರಿಂದ ಅವ್ರ ಮೇಲೆ ನಾವು ಕಂಪಲ್ಸರಿ ಹಿಂಗೆ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ, ಅವ್ರು ಮಾಡೋ ರೀತಿಯಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಅದೇ ಒಳಗಡೆ ಬಂದಿತ್ತು ನೀರು, ಬಂದಾಗ ಕ್ಲೀನ್ ಮಾಡ್ಕೊಂತೀವಿ, ತಿರ್ಗಾ ಅದೇ ಮನೇಲಿ ಇರಬೇಕು. ಯಾಕಂದ್ರೆ ನಾವು ಬಾಡಿಗೆ ಮನೇಲಿ, ಬೇರೆ ಕಡೆ ಹೋದ್ರೆ ಎಲ್ಲ ಅಡ್ವಾನ್ಸು ಬಾಡಿಗೆ ಎಲ್ಲ ಜಾಸ್ತಿ ಅಂದ್ಬಿಟ್ಟು ಇಲ್ಲೇ ಇರೋದು ನಾವು. ಆದ್ರೆ ಇಲ್ಲಿ ಬಂದ್ಬಿಟ್ಟು ನಾವು 10 ವರ್ಷದಿಂದ ಇದ್ದೀವಿ. ಆದ್ರೆ ಏನ್ ಬೇರೆ ಕಡೆ ಹೋದ್ರೆ ತುಂಬಾ ಕಷ್ಟ ಅಂದ್ಬಿಟ್ಟು ನಾವು ಇದೇ ಏರಿಯಾದಲ್ಲಿ ಇಟ್ಕೊಂಡು ಹಾಗೆ ಜೀವನ ಮಾಡ್ಕೊಂಡು ಇರ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.